ಯುವಕರು ಕೈಯಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಹಿಡ್ಕೊಂಡು ಅಲ್ಲಿ ಕೆಲಸ ಇದೆಯಂತೆ ಇಲ್ಲಿ ಕೆಲಸ ಇದೆಯಂತೆ ಅಂತ ಸಂಸ್ಥೆಯಿಂದ ಸಂಸ್ಥೆಗೆ ಅಲಿತಾರೆ. ಕೆಲವರಿಗೆ ಸರ್ಕಾರಿ ಕೆಲಸನೇ ಬೇಕು, ಆದ್ರೆ ಅದು ಸಿಗಲ್ಲ, ಇವ್ರು ಬಿಡಲ್ಲ. ಇಂಥವ್ರ ಮಧ್ಯೆ ನಮ್ಮ ಹೈದಾ ವಿಶಿಷ್ಟವಾಗಿ ನಿಲ್ತಾನೆ. ಹೌದು, ಕೆಲಸ ಸಿಗದ್ ಪರದಾಡ್ತಿರೋ ಇವರು ಈ ಸ್ಟೋರಿಯನ್ನ ನೋಡಿ ನಿಮ್ಮ ಗಾರವಾದ್ರೂ ಆಗ್ಬಹುದು. ಹೆಸರು ಮಂಜುನಾಥ ನವಲಗನ್, ಬಾಗಲಕೋಟೆಯವರು. ಡಿಪ್ಲೊಮಾ ಓದಿದ್ದಾರೆ, ತಲೆಯಲ್ಲಿ 4 ಅಕ್ಷರ ಇದೆ. ಒಳ್ಳೆ ಕೆಲಸ ಸಿಗುತ್ತೆ ಬಿಡು ಅಂತ ಅಂದ್ಕೊಂಡಿದ್ದ ಮಂಜುನಾಥ್ಗೆ ಎಷ್ಟು ದಿನ ಇರಲಿಲ್ಲ. ಬೇರೆಯವರಾಗಿದ್ರೆ ಹೋಗ್ತಿದ್ರೇನೋ, ಆಗದು ಎಂದು ಕೈಲಾಗದು ಎಂದು ಅಂತ ಕೈ ಕಟ್ಟಿ ಕುಳಿತುಕೊಂಡು ಬಿಡ್ತಿದ್ರೇನೋ. ಆದ್ರೆ ಇವರು ಹಾಗ ಮಾಡದೆ ತಮ್ಮದೇ ಸ್ವಂತ ಉದ್ಯಮ ಆರಂಭಿಸಿದ್ದಾರೆ. ಹೌದು, ಮೊಲ ಸಾಕಾಣಿಕೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಫಾರ್ಮ್ನಲ್ಲಿ ಪಕ್ಷಿಗಳನ್ನು ಸಾಕಾಣೆ ಮಾಡಿ ಭರ್ತಿ ದುಡ್ಡು ಮಾಡ್ತಿದ್ದಾರೆ. ಅಬ್ಬಪ್ಪ ಅಂದ್ರೆ ಇವರ ತಿಂಗಳ ಆದಾಯ 1.5 lakh. ಅಂದ್ರೆ ಒಂದು ಮೊಲ 6 ಮರಿ ಐತನ ಸರ್, 12 kg ಆಗುತ್ತೆ. ಒಂದು 5,000 ರೂಪಾಯಿ 2 ತಿಂಗಳಿಗೆ ಒಂದು ಮೊಲ ನಮಗೆ ಲಾಭ ಕೊಡುತ್ತೆ ಸರ್. ಅಲ್ಲಿ ಪಕ್ಷಿದು 2 ತಿಂಗಳಿಗೆ ಮೊಟ್ಟೆ ಇಟ್ಟು ಮರಿ ಮಾಡ್ತಾರೆ, ಅದರದ್ದು ಮಂತ್ಲಿ ಒಂದು 30,000 ರೂಪಾಯಿ ಲಾಭ ಸಿಗುತ್ತೆ. ತಿಂಗಳಿಗೆ 1.5 lakh ಆದಾಯನ ಇವತ್ತಿನ ನಾನು ಮೊಲ ಸಾಕಾಣಿಕೆ ಮಾಡ್ತೀನಿ ಅಂದ್ರ, ಇವರು ತಿಂಗಳಿಗೆ 1,00,000 ಸಂಪಾದಿಸೋದ್ರ ಹಿಂದೆ 6 ಪರಿಶ್ರಮ ಇದೆ. ಹೌದು, ಈತನ ಈ ಉದ್ಯಮ ಹೀಗೆ 1,00,000 ತಂದು ಕೊಡೋದಕ್ಕೆ ಇವರು ತುಂಬಾ ಕಷ್ಟ ಬಿದ್ದಿದ್ದಾರೆ. ಮೊದಲು 5-10 ಮೊಲ ಸಾಕಾಣಿಕೆ ಮಾಡೋ ಮುಖಾಂತರ ಉದ್ಯಮ ಆರಂಭಿಸಿ ತಿಂಗಳಿಗೆ 1,000s ಸಂಪಾದನೆ ಮಾಡಿ ಇದೀಗ 1,00,000 ಎಣಿಸ್ತಿದ್ದಾರೆ. 6 ಪ್ರಕಾರದ ವಿದೇಶಿ ತಳಿಯ ಮೊಲಗಳು, 10 ಹೆಚ್ಚು ಜಾತಿಯ ದೇಶಿ ವಿದೇಶಿ ಪಕ್ಷಿಗಳನ್ನ ಸಾಕಿರೋ ಇವರ ಫಾರ್ಮ್ಗೆ ಪ್ರತಿನಿತ್ಯ 16 ಜನ ಬಂದು ಇವರ ಬೆನ್ನು ತಟ್ಟಿ ಹೋಗ್ತಾರೆ. ಈ ನಮ್ದು ಸ್ವಂತ ಹೊಲ ಇತ್ತು ಅಥವಾ ಒಂದು ಈ ತರ ಒಂದು ಫಾರ್ಮ್ ಹಾಕೊಂಡ್ಬಿಟ್ರೆ ಆರ್ಥಿಕ ಅಭಿವೃದ್ಧಿ ಹೊಂದಬಹುದು, ಮತ್ತು ಯುವಕರಲ್ಲಿ ಒಂದು ಚೈತನ್ಯ ಬರುತ್ತೆ. ಸಮಾಜಕ್ಕೆ ನಾವು ಒಬ್ಬ ಮಾದರಿ ಆಗ್ತೇವೆ, ಯಾಕಂದ್ರೆ ನಮ್ಮನ್ನ ನೋಡಿ ಇನ್ನೊಬ್ಬರು ಅಭಿವೃದ್ಧಿ ಅಂತಾರಲ್ಲ, ಅವರು ನಮ್ಮನ್ನ ನೆನೆಸ್ತಾರೆ. ಯಾಕಂದ್ರೆ ಇವರು ಈಗ ಮಾಡಿದ್ ನಾನು ನೋಡಕ್ಕತ್ರ ಅಭಿವೃದ್ಧಿ ಹೊಂದಿದ್ದಾರೆ ಸರ್. ಸ್ವಂತ ಉದ್ಯೋಗದಲ್ಲಿ ಸಾರ್ಥಕ ಜೀವನ ಸಾಗಿಸ್ತಾ ಇರೋ ಮಂಜುನಾಥ್ ನಿರುದ್ಯೋಗಿ ಯುವಕರಿಗೆ ಮೊಲ ಸಾಕಾಣಿಕೆ ಹೇಳಿಕೊಡೋ ಮೂಲಕ ದಾರಿ ದೀಪವಾಗಿದ್ದಾರೆ. ಕೆಲಸ ಸಿಗದೆ ಯಾರಿಗೆ ಬೇಕು ಈ ಲೋಕ ಅಂತ ಪರಿತಪಿಸಿದ್ದವರಿಗೆ ಸ್ಫೂರ್ತಿಯಾಗಿದ್ದಾರೆ. ಒಟ್ಟಿನಲ್ಲಿ ಎಸಿ ರೂಮ್ನಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ತಲೆ ಕೆರೆದುಕೊಳ್ಳೋ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತ ನಮ್ಮ ಮಂಜುನಾಥ್ ಯಾವುದರಲ್ಲೂ ಕಡಿಮೆ ಇಲ್ಲ ಅಲ್ವಾ?